ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಯಾದ ಬಳಿಕ ದೊಡ್ಡ ಮಟ್ಟದಲ್ಲೇ ಬಂಡಾಯದ ಕಿಚ್ಚು ಧಗಧಗಿಸುತ್ತಿದೆ ಮುಖ್ಯವಾಗಿ ಬಿಜೆಪಿಯ ಕಟ್ಟಾಳು ಈಶ್ವರಪ್ಪನವರೇ ಪಕ್ಷದ ನಂಬರ್ ಒನ್ ನಾಯಕ ಯಡಿಯೂರಪ್ಪ ವಿರುದ್ಧ ಯುದ್ಧ ಸಾರಿರೋದು ಬಿಸಿ ತುಪ್ಪುವಾಗಿದೆ ಬಿಎಸ್ವೈ ಪುತ್ರನ ಸೋಲಿಸಲು ಪಣ ತೊಟ್ಟಿರುವ ಈಶ್ವರಪ್ಪರ ಹಠ ಈಗ ಬೇರೆ ಕ್ಷೇತ್ರಗಳ ಬಂಡಾಯಗಾರರಿಗೂ ಸ್ಪೂರ್ತಿಯಾಗ್ತಿದೆ ಟಿಕೆಟ್ ಘೋಷಣೆಯಾಗಿ ವಾರ ಕಳಿತಾ ಬಂದರೂ ಬಂಡಾಯದ ಬೆಂಕಿ ಕಾಡ್ಗಿಚ್ಚಾಗ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂತಹ ಯಾವ ದಂಗೆಯನ್ನು ಎದುರಿಸದ ಬಿಜೆಪಿಗೆ ಈ ಬಾರಿ ಬಿಸಿ ತುಪ್ಪವಾಗಿರೋದೇಕೆ ಬೆಂಕಿ ಆರದೆ ಇದ್ರೆ ಮೋದಿಯ ಇಪ್ಪತ್ತೆಂಟು ಟಾರ್ಗೆಟ್ ಮುಟ್ಟುವುದು ಅಸಾಧ್ಯವಾಗುತ್ತಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇಲ್ಲಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಟಾರ್ಗೆಟ್ ಮೊದಲ ರ್ಯಾಲಿಯಲ್ಲೇ ಮೋದಿ ಗುರಿ ಫೆಕ್ಸ್ ಗ್ಯಾರಂಟಿ ಕರ್ನಾಟಕ ಮೇ ಬಿಜೆಪಿ ಜೀತ್ ಹರ್ ಲೋಕಸಭಾ ಸೀಟ್ ಪರ್ यहां की जनता पक्की करे अब आपको ये गारंटी देनी है कि कांग्रेस वाले कितने भी झूठ बोल लें साजिश कर लें लेकिन इस बार इनका खाता नहीं खोलना चाहिए आप ये गारंटी देंगे ಇದು ಶನಿವಾರವಷ್ಟೇ ಮೋದಿ ಬಹಿರಂಗ ಸಮಾವೇಶದಲ್ಲಿ ಘೋಷಿಸಿದ ಗುರಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಈ ಸಲದ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅಂತ ಮೋದಿ ಘೋಷಿಸಿದ್ದು ಮಾತ್ರ ಅಲ್ಲ ರಾಜ್ಯ ಬಿಜೆಪಿ ನಾಯಕರಿಗೆ ಪರೋಕ್ಷ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಇತಿಹಾಸ ಬರಿಬೇಕು ಅನ್ನೋದು ಮೋದಿ ಆಶಯ ಆದರೆ ಈ ಆಶಯಕ್ಕೆ ಆರಂಭದಲ್ಲೇ ದೊಡ್ಡ ವಿಘ್ನ ಎದುರಾಗಿದೆ ಅದರಲ್ಲೂ ಯಡಿಯೂರಪ್ಪ ಅವರಲ್ಲೇ ಬಂಡಾಯದ ಬೆಂಕಿ ಧಗಧಗಿಸ್ತಾ ಇದೆ ಸಂವಿಧಾನವಿಲ್ಲ ಸಮರ ನಿಲ್ಲಲ್ಲ ಈಶ್ವರಪ್ಪ ಧಗಧಗ ನನ್ನನ್ಯಾಕೆ ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಬಂಡಾಯ ಶಮನವಾಗಲ್ಲ ಬಿಜೆಪಿಯ ಮೊದಲನೇ ಪಟ್ಟಿಯಲ್ಲಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿಯವರ ಹೆಸರು ಪ್ರಕಟಗೊಳ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪರಿಸ್ಥಿತಿ ಕಳೆದ ಬಾರಿ ಅಸಮಾಧಾನವನ್ನ ಒದಗಿಸಿಟ್ಟು ಪಕ್ಷದ ಪರ ಕೆಲಸ ಮಾಡಿದ್ರು ಇದರ ಪ್ರತಿಫಲವನ್ನ ನಿರೀಕ್ಷಿಸ್ತಾ ಇದ್ದ ಈಶ್ವರಪ್ಪ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಪುತ್ರನಿಗೆ ಹಾವೇರಿಯಿಂದ ಟಿಕೆಟ್ ಸಿಗೋ ನಿರೀಕ್ಷೆಯಲ್ಲಿದ್ರು ಸಾಕಷ್ಟು ಲಾಬಿ ಮಾಡಿದ್ರು ಆದರೆ ಹಾವೇರಿಯಿಂದ ಟಿಕೆಟ್ ಸಿಗಲ್ಲ ಅನ್ನೋದ್ರ ಹಿಂಟ್ ಘೋಷಣೆಗೂ ಮೊದಲೇ ಮನಗಂಡ ಈಶ್ವರಪ್ಪ ಪರೋಕ್ಷವಾಗಿ ಬಂಡಾಯದ ಎಚ್ಚರಿಕೆ ಕೊಟ್ಟಿದ್ರು ಈಗ ನಿರೀಕ್ಷೆಯಂತೆ ದೊಡ್ಡ ಮಟ್ಟದಲ್ಲೇ ಬಂಡಾಯ ಎದ್ದಿದ್ದಾರೆ ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೇನೆ ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಪ್ರಶ್ನೆ ಇಲ್ಲ ಟಿಕೆಟ್ ಸಿಗದ ಆಕ್ರೋಶಕ್ಕೆ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಘೋಷಣೆ ಮಾಡಿರಬಹುದು ನಂತರದ ದಿನದಲ್ಲಿ ಎಲ್ಲವೂ ಸರಿ ಹೋಗ್ಬೋದು ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಖಂಡ ಖಂಡಿತವಾಗಿ ಈಶ್ವರಪ್ಪ ಹೇಳ್ಬಿಟ್ಟಿದ್ದಾರೆ ಹಾಗೆ ನೋಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ್ಲೇ ಈಶ್ವರಪ್ಪ ಬಂಡಾಯ ಹೇಳ್ಬೇಕಿತ್ತು ಆದರೆ ಸ್ವತಃ ಮೋದಿಯವರೇ ಕರೆ ಮಾಡಿ ಈಶ್ವರಪ್ಪನವರ ಕೋಪವನ್ನ ಮಾಡಿದ್ರು ಈ ಬಾರಿ ಮಾತ್ರ ಈಶ್ವರಪ್ಪ ಬಂಡಾಯದ ಬಾವುಟ ಕೆಳಗಿಳಿಸುವ ಯಾವ ಲಕ್ಷಣವೂ ಕಾಣ್ತಿಲ್ಲ ಪ್ರಮುಖ ನಾಯಕರಿಗೆ ಮೋಸ ಮಾಡಿದ್ರು ಹಿಂದುತ್ವ ನಾಯಕರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಈಶ್ವರಪ್ಪ ಕೆಂಡ ಈಶ್ವರಪ್ಪನವರು ಟಿಕೆಟ್ ಘೋಷಣೆಯಾದ ಎರಡನೇ ದಿನಕ್ಕೆ ತಮ್ಮ ಬೆಂಬಲಿಗರ ಸಭೆ ನಡೆಸಿ ಬಂಡಾಯ ಅಭ್ಯರ್ಥಿಯಾಗುವ ಘೋಷಣೆ ಮಾಡಿದ್ರು ಸ್ವತಃ ತಾವೇ ಶಿವಮೊಗ್ಗದಿಂದ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ರು ಅದಕ್ಕೂ ಮೊದಲೇ ಸಿಟಿ ರವಿ ಸದಾನಂದ ಗೌಡ ಈಶ್ವರಪ್ಪ ಮನೆಗೆ ಹೋಗಿ ಮನವೊಲಿಸೋಕೆ ಪ್ರಯತ್ನ ಪಟ್ರು ದೂರವಾಣಿ ಮೂಲಕ ಕೆಲ ನಾಯಕರು ಶ್ರಮಿಸಿದ್ದಾರೆ ಆದ್ರೆ ಈಶ್ವರಪ್ಪ ಯಾವುದಕ್ಕೂ ಬಗ್ಗಿಲ್ಲ ಅಂತಿಮವಾಗಿ ಎಸ್ ವೈಗ ಇಬ್ಬರು ಸಂಧಾನಕಾರರನ್ನೇ ಈಶ್ವರಪ್ಪ ಅವರು ಮನೆ ಕಳಿಸಿ ಮನವೊಲಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಎಂಎಲ್ ಸಿಗಳಾದ ರವಿಕುಮಾರ್ ಹಾಗೂ ಅರುಣ್ ಈಶ್ವರಪ್ಪನವರ ಜೊತೆ ಸಂಧಾನದ ಮಾತುಕತೆ ನಡೆಸಿದ್ದಾರೆ ಇವತ್ತು ನಮ್ಮ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಮಾಜಿ ಗೃಹ ಮಂತ್ರಿಗಳ ಹಿಂದಿನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈಗಿನ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಎಮ್ ಎಲ್ ಸಿ ಶ್ರೀಯುತ ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರು ಬೆಲೆ ಬಂದಿದ್ದರು ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಿಂದುತ್ವದ ಪರ ಧ್ವನಿ ಎತ್ತುವ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿಗೂ ಟಿಕೆಟ್ ಕೊಟ್ಟಿಲ್ಲ ಇವರಿಗೆ ಟಿಕೆಟ್ ಕೊಡದೇ ಇರೋದು ಕೂಡ ನನ್ನ ಬಂಡಾಯಕ್ಕೆ ಕಾರಣ ಅಂತ ಸಮರ್ಥಿಸಿಕೊಂಡಿದ್ದಾರೆ ಈಶ್ವರಪ್ಪ ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಒಂದೇ ಅಲ್ಲ ನನ್ನ ಮಗಳಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗೆ ನಮ್ಮ ಪ್ರ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ ಸಿ ಟಿ ರವಿ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಾನು ವಿವರಕ್ಕೆ ಹೋಗಲ್ಲ ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ತಪ್ಪಿಸಿದ್ದಾರೆ ಯಡಿಯೂರಪ್ಪ ಕುಟುಂಬದ ಹಿಡಿತದಲ್ಲಿ ಪಕ್ಷ ಸಿಟಿ ರವಿಯನ್ ಈಶ್ವರಪ್ಪನವರು ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇರೋದೇ ಯಡಿಯೂರಪ್ಪ ಅವ್ರನ್ನ ಜೊತೆಯಾಗಿ ಪಕ್ಷ ಕಟ್ಟಿ ಜೋಡೆತ್ತುಗಳಂತೆ ಕೆಲಸ ಮಾಡಿದವರ ನಡುವೆಯೇ ಇವತ್ತು ದ್ವೇಷದ ಬೆಂಕಿ ಹೊತ್ತಿ ಉರಿತಾ ಇದೆ ಇಷ್ಟು ವರ್ಷಗಳ ಕಾಲ ಮನಸ್ಸೊಳಗಿದ್ದ ತಮ್ಮ ಸಿಟ್ಟನ್ನೆಲ್ಲ ಈಶ್ವರಪ್ಪ ಹೊರಗಾಗ್ತಿದ್ದಾರೆ ಮುಖ್ಯವಾಗಿ ಮತ್ತೆ ಪಕ್ಷದ ನಾಯಕತ್ವ ಯಡಿಯೂರಪ್ಪ ಅವರ ಕುಟುಂಬದ ಕೈಗೆ ಹೋಗಿದ್ದೆ ಈಶ್ವರಪ್ಪನವರನ್ನ ಟ್ರಿಗರ್ ಮಾಡಿರೋ ವಿಚಾರದಂಗಿದೆ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಇದೆ ಇವತ್ತು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ ವರಿಷ್ಠ ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠ ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವ್ರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬ ಲಿಂಗಾಯತ್ ನಾಯಕರು ಹಾಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೆ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವ್ರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಈ ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲೇ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿಯಾಗಿತ್ತು ಹೊಸ ಅಧ್ಯಕ್ಷರ ನೇಮಕಕ್ಕೆ ಹೈಕಮಾಂಡ್ ಆರು ತಿಂಗಳು ಟೈಮ್ ತಗೊಳ್ತು ಯಡಿಯೂರಪ್ಪ ಹಠದಿಂದಾಗಿ ಮತ್ತೆ ಅವರ ಕುಟುಂಬಕ್ಕೆ ಅಧ್ಯಕ್ಷ ಸ್ಥಾನವೂ ಸಿಕ್ತು ಅಂತ ಆಕ್ರೋಶ ಹೊರಗಾಕಿದ್ದಾರೆ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರ ಲಿಂಗಾಯತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಎತ್ನಾಳವರು ಅವ್ರಿಗೆ ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವ್ರು ಯಾಕೆ ಹಠ ಹಿಡಿಲೇ ಹೇಳಿರಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಇಟ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬಿಡಿಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮಾನ್ಯ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂತಂತಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ರಾಜ್ಯದ ಅಧ್ಯಕ್ಷರು ಮಾಡಬಹುದಿತ್ತು ಕಡಿಮೆ ಇದ್ದೆ ತಾಯಿ ಅಂತಿರುವ ಪಕ್ಷದ ಕುತ್ತಿಗೆ ಹೆಸಕ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದಲೂ ಬೆಂಕಿ ಕಾರ್ತಾ ಇರುವ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬಕ್ಕೆ ಪಕ್ಷದಲ್ಲಿ ಸಿಗ್ತಾ ಇರೋ ಮನ್ನಣೆ ವಿರುದ್ಧ ದಂಗೆ ಇದ್ದಂತಿದೆ ತನ್ ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡದೇ ಇದ್ರೂ ತನ್ನನ್ನ ರಾಜ್ಯಾಧ್ಯಕ್ಷ ಮಾಡ್ಲಿಲ್ಲ ಯಾಕೆ ಅಂತ ಈಶ್ವರಪ್ಪ ಬಿಎಸ್ ವೈಗೆ ಪ್ರಶ್ನೆ ಮಾಡಿದ್ದಾರೆ ಲಿಂಗಾಯಿತರೂ ಬೇಡ ಒಕ್ಕೂ ಬೇಡ ಹಿಂದುಳಿದವರು ನನ್ನ ಯಾಕೆ ಮಾಡ್ಲಿಲ್ಲ ಯಾವ ವಿಚಾರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸಾರಿನೂ ಪಾರ್ಟಿ ಬಿಟ್ಟು ಹೋಗಿಲ್ಲ ಕೊನೆ ತನಕ ಈ ಪಕ್ಷ ನನ್ನ ತಾಯಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕೇಂದ್ರ ನಾಯಕರು ಯಡಿಯೂರಪ್ಪ ಕೆ ಜಿ ಪಿ ಕಟ್ಟದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದೆ ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದಾಗಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದೆ ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆಗೆ ನೀವು ಸ್ಪರ್ಧೆ ಮಾಡಬಾರ್ದು ಚುನಾವಣಾ ರಾಜಕೀಯ ನಿವೃತ್ತಿ ಆಗಬೇಕು ಐದೇ ನಿಮಿಷದಲ್ಲಿ ನಾನು ಪತ್ರ ಕಳಿಸಿದೆ ಆಯಿತು ಅಂತ ಇದು ಪಕ್ಷ ನಿಷ್ಠೆ ಅಲ್ವಾ ಬಿ ಎಸ್ ವೈ ಕುಟುಂಬದ ಕಪಿ ಮುಷ್ಟಿಯಿಂದ ಪಕ್ಷವನ್ನ ಕಾಪಾಡಬೇಕು ಅಂತ ತಾನು ಅಖಾಡ ಕೇಳ್ದಿದ್ದೀನಿ ಅಂದಿರೋ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಈಶ್ವರಪ್ಪನವರು ಅವ್ರ ಮಗ ವಿಜೇಂದ್ರ ಕಪಿ ಮುಷ್ಟಿನಲ್ಲಿರಂತ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯ ನೊಂದು ಕಾರ್ಯಕರ್ತರು ಏನ್ ಸರ್ ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚುಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈಶ್ವರಪ್ಪ ಬಂಡಾಯ ಶಮನದ ನಿರೀಕ್ಷೆಯಲ್ಲಿ ಬಿಜೆಪಿ ಎಲ್ಲವೂ ಸರಿ ಹೋಗುತ್ತೆ ಅಂದ ಬಿಎಸ್ ವೈ ಕಡೆ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ತನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತಿದ್ದಾರೆ ಅದ್ರಿಂದ ಬಿಜೆಪಿ ಮಾತ್ರ ಈ ಬಂಡಾಯ ಶಮನವಾಗೋ ಆಸೆ ಇಟ್ಕೊಂಡಿದೆ ನೇರವಾಗಿ ಯಡಿಯೂರಪ್ಪ ವಿರುದ್ಧವೇ ಈಶ್ವರಪ್ಪ ವೈಯಕ್ತಿಕ ಟೀಕೆಗಳನ್ನ ಮಾಡ್ತಾ ಇದ್ರು ಈ ಅಸಮಾಧಾನ ತಣ್ಣಗಾಗೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಿಎಸ್ವೈ ವೈ ಕೂಡ ಇದೇ ನಿರೀಕ್ಷೆಯಲ್ಲಿ ಮಾತಾಡಿದ್ದಾರೆ ಇವತ್ತು ನಾಳಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮಾತುಕತೆ ನಡೀತಾ ಇದೆ ಎಲ್ಲವೂ ಸರಿ ಹೋಗುದು ಇವತ್ತು ನಾಳಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮಾತುಕತೆ ನಡೀತಾ ಇದೆ ಎಲ್ಲವೂ ಸರಿ ಹೋಗುದು ಇವತ್ತು ನಾಳಿನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮಾತುಕತೆ ನಡೀತಾ ಇದೆ ಎಲ್ಲವೂ ಸರಿ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಇದೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ ವರಿಷ್ಠರು ಮನವೊಲಿಕೆ ಮಾಡ್ತಾರೆ ಅಂತಿದ್ದಾರೆ ಈಶ್ವರಪ್ಪನವರು ಈಗ ಇನ್ನೂ ಬಾಳ ದಿವಸದ ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ ಇಪ್ಪತ್ತಾರು ಅಂದರೆ ಸುಮಾರು ಸುಮಾರು ಒಂದು ತಿಂಗಳ ನಾಲ್ ನಲ್ವತ್ತು ದಿವಸ ಇದೆ ನಲ್ವತ್ತು ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಟ್ಟ ಹಿರಿಯ ಕಾರ್ಯಕರ್ತರು ಹೀಗಾಗಿ ನಮ್ಗೆ ಇದೆ ಎಲ್ಲ ಸರಿ ಹೋಗ್ತೀವಿ ಮತ್ತೊಂದು ಕಡೆ ಮಠಾಧೀಶರು ಕೂಡ ಈಶ್ವರಪ್ಪ ಬೆಂಬಲಕ್ಕೆ ನಿಂತಿದ್ದಾರೆ ಹೀಗಾಗಿ ಶಿವಮೊಗ್ಗದಲ್ಲಿ ಬಿಎಸ್ವೈಗೆ ದೊಡ್ಡ ಸವಾಲ ಎದುರಾಗುವ ಲಕ್ಷಣ ಇದೆ ಇದು ಒಂದು ರೀತಿಯಲ್ಲಿ ಬಿಎಸ್ ವೈ ಮತ್ತು ಈಶ್ವರಪ್ಪ ನಡುವಿನ ವೈಯಕ್ತಿಕ ಪ್ರತಿಷ್ಠೆಯ ಕಾದಾಟುವಾಗಿ ಬದಲಾಗ್ತಾ ಇದೆ ಬಳ್ಳಾರಿ ಬೆಳಗಾವಿ ದಾವಣಗೆರೆ ಹೀಗೆ ಹಲವು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ವಿಚಾರದಲ್ಲಿ ಬೆಂಕಿ ಆಡುತ್ತಲೇ ಇದೆ ಮಾಜಿ ಸಚಿವ ಶ್ರೀರಾಮುಲುಗೂ ಮತ್ತೆ ಬಂಡಾಯದ ಬಿಸಿ ತಟ್ಟಿದೆ ಅತ್ತ ಜಗದೀಶ್ ಶೆಟ್ಟರ್ಗೂ ಅಡ್ಡಗಾಲು ಹಾಕುವ ಪ್ರಯತ್ನ ಶುರುವಾಗಿದ್ದು ಬಿಕ್ಕಟ್ಟು ಕಗ್ಗಂಟಾಗ್ತಿದೆ ಬಳ್ಳಾರಿಯಲ್ಲೂ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಶ್ರೀರಾಮುಲುಗೆ ಆಗ್ತಾರಾ ತಿಪ್ಪೇಸ್ವಾಮಿ ಒಂದು ಕಡೆ ಶಿವಮೊಗ್ಗದ ಬೆಂಕಿ ಕ್ಷಣಕ್ಷಣಕ್ಕೂ ಹೆಚ್ಚಾಗ್ತಾ ಇರಬೇಕಾದ್ರೆ ಇತ್ತ ಬಳ್ಳಾರಿಯಲ್ಲೂ ನಿಧಾನವಾಗಿ ಬಂಡಾಯದ ಜ್ವಾಲೆ ಆವರಿಸಿಕೊಳ್ತಾ ಇದೆ ಬಳ್ಳಾರಿಯಿಂದ ಈ ಬಾರಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ ಶ್ರೀರಾಮುಲು ಲೋಕಸಭೆಗೆ ಸಜ್ಜಾಗ್ತಿದ್ದಾರೆ ರಾಮುಲುಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಒಂದು ಕಾಲದಲ್ಲಿ ಅವರದೇ ಆಪ್ತ ಸಿಡಿದಿದ್ದಾರೆ ಅವರೇ ತಿಪ್ಪೇಸ್ವಾಮಿ ಈ ಬಾರಿ ಬಳ್ಳಾರಿ ಟಿಕೆಟ್ಗಾಗಿ ಬಿಎಸ್ವೈ ಬೊಮ್ಮಾಯಿ ಮೂಲಕ ಕೂಡ ಇವರು ಲಾಬಿ ಮಾಡಿದ್ರು ಆದರೆ ಈಗ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಮುಂದಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭ ರಾಮುಲು ಬಿಜೆಪಿಯಿಂದ ಹೊರಬಂದು ಸ್ವಂತ ಪಕ್ಷ ಕಟ್ಟಿದ್ರು ರಾಮುಲು ಅವರ ಬಿಎಸ್ಆರ್ ಪಕ್ಷದಿಂದ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ತಿಪ್ಪೇಸ್ವಾಮಿ ಗೆದ್ದಿದ್ರು ನಂತರ ರಾಮುಲು ವಾಪಸ್ ಬಿಜೆಪಿಗೆ ಬಂದಾಗ ಅವರ ಜೊತೆಗೆ ಬಂದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮುಲು ಮೊಳಕಾಲ್ಮೂರಿನಿಂದ ಸ್ಪರ್ಧೆ ಮಾಡಿದಾಗ ಬಂಡಾಯ ಎದ್ದು ಪಕ್ಷೇತರಾಗಿ ತೊಡೆತಟ್ಟಿದ್ರು ತಿಪ್ಪೇಸ್ವಾಮಿ ನಂತರ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ವೇಳೆ ರಾಮುಲು ಸ್ವತಃ ತಾವೇ ತಿಪ್ಪೇಸ್ವಾಮಿ ಮನೆಗೆ ಹೋಗಿ ಅವರ ಮನವೊಲಿಸಿ ಬಿಜೆಪಿಗೆ ಕರೆತಂದಿದ್ರು ಈಗ ಬಳ್ಳಾರಿ ಟಿಕೆಟ್ ಘೋಷಣೆಯಾಗುತ್ತಿದ್ದಾಗೆ ಮತ್ತೆ ರಾಮುಲು ವಿರುದ್ಧ ಬಂಡಾಯದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಸಜ್ಜಾಗಿದ್ದಾರೆ ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ದಾವಣಗೆರೆಯಲ್ಲಿ ಬೆಂಕಿ ಇನ್ನೂ ಆರಿಲ್ಲ ಇನ್ನು ಇತ್ತ ಬೆಳಗಾವಿಯಿಂದ ಈ ಬಾರಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಈಗ ಇದಕ್ಕೆ ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತ ವ್ಯಕ್ತವಾಗಿದೆ ಮುಖ್ಯವಾಗಿ ಬೆಳಗಾವಿ ಅತ್ಯಂತ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಅವರೇ ಹೊರಗಿನವರಿಗೆ ಬೇಡ ಜಿಲ್ಲೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸ್ಥಳೀಯವಾಗಿ ನಾವು ಸ್ಥಳೀಯವಾಗಿ ನಮ್ಮ ಲೋಕಸಭೆ ವ್ಯಾಪ್ತಿ ಅಭ್ಯರ್ಥಿ ನಮ್ಮ ಸ್ಥಳೀಯವರಿಗೆ ಮೊದಲು ಕೊಟ್ಟು ಪ್ರಸಕ್ತ ಕೊಟ್ಟು ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕ್ಯಾಂಡ್ ಕೊಟ್ಟು ಗೆದ್ಲಿಕ್ಕೆ ಎಲ್ಲ ಹಂತ ಪ್ರಯತ್ನ ಮಾಡ್ತೇವೆ ಕೊನೆಗೆ ಹೈಕಮಾಂಡ್ ನಾವು ಬಾಧ್ಯ ಜಗದೀಶ್ ಶೀಟರ್ ಕೊಡಬೇಕಂತ ಚರ್ಚೆ ಸರ್ ಚರ್ಚೆ ಆಗಿದೆ ಫೈನ್ ಆಗಿಲ್ಲ ನಾವು ಜಗದೀಶ್ ಆದ ಬಗ್ಗೆ ಹೈಕಮಾಂಡ್ ನಿರ್ಣಯ ನಮ್ದು ಇಷ್ಟೇ ಮನವಿ ಅದಲ್ಲ ಲೋಕಸಭೆ ವ್ಯಾಪ್ತಿಲಿ ಬರುವಂತ ಕ್ಯಾಂಡಿಡೇಟ್ ಕೊಡಬೇಕು ಮನವಿ ಇದೆ ಸಿಗ್ಬೋದು ಇಲ್ಲ ಹೊರಗೆ ಬೇಡ ಅನ್ನೋದಿಲ್ಲ ಹೈಕಮಾಂಡ್ ಅನ್ನ ಬಟ್ ನಾವು ಸ್ಥಳೀಯವಾಗಿ ಲೋಕಸಭೆ ವ್ಯಾಪ್ತಿಗೆ ಬರುವಂತಹ ಕ್ಯಾಂಡಿಡೇಟ್ಗೆ ಕೊಡಬೇಕು ಪದೇ ಪದೇ ಮನವಿ ಮಾಡ್ತೀವಿ ಸಂಜಯ್ ಪಾಟೀಲ್ ಅದಾರ ಜಿಡ್ಲಿ ಅದಾರ ಬೆಳಗಾವಿಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಹೆಚ್ಚಾಗಿದ್ದು ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಟಿಕೆಟ್ ಘೋಷಣೆಯ ನಂತರ ಈ ಬೆಂಕಿ ಸ್ಫೋಟವಾಗುವ ಲಕ್ಷಣ ಇದೆ ದಾವಣಗೆರೆಯಲ್ಲಿ ಮತ್ತೆ ಸಿದ್ದೇಶ್ವರ್ ಕುಟುಂಬಕ್ಕೆ ಮಣೆ ಹಾಕಿದ್ರ ವಿರುದ್ಧ ಎದ್ದಿರುವ ಬಂಡಾಯ ಶಮನ ಆಗಿಲ್ಲ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ತಂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದು ಬಂಡಾಯದ ಅಭ್ಯರ್ಥಿಯೊಬ್ಬರನ್ನ ನಿಲ್ಲಿಸೋಕೆ ನಿರ್ಧರಿಸಿದ್ದಾರೆ ಈಗಾಗಲೇ ನೇತೃತ್ವದಲ್ಲಿ ಎಲ್ಲ ಸ್ಪರ್ಧೆ ಮಾಡಿದ್ವಿ ಮಾಜಿಗಳು ನಾವೆಲ್ಲ ಬಸ್ ಪ್ರತಿಯೊಬ್ಬರು ಸ ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷೆ ಮಾಡಬೇಕು ರವೀಂದ್ರ ಹಿರಿಯ ರವೀಂದ್ರನಾಥ್ ಕಡಗು ಸ್ಪಷ್ಟವಾಗಿ ಹೇಳಿದ್ರು ಅವ್ರು ಏನು ಹೇಳಿದ್ರೆ ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಲೋಕಿಕೆರೆ ನಾಗರಾಜ್ ಅಜಯ್ ಕುಮಾರ್ ರೇಣುಕಾಚಾರ್ಯ ಎ ರವೀಂದ್ರನಾಥ್ ಸಭೆ ನಡೆಸಿ ಸಿದ್ದೇಶ್ವರ್ ಕುಟುಂಬಕ್ಕೆ ಕೊಟ್ಟಿರುವ ಟಿಕೆಟ್ ಬದಲಾವಣೆ ಮಾಡಬೇಕು ಇಲ್ಲವಾದರೆ ಪಕ್ಷೇತರರಾಗಿ ನಿಲ್ಲುವ ಎಚ್ಚರಿಕೆ ರವಾನಿಸಿದ್ದಾರೆ ಇದು ಕೂಡ ಶಿವಮೊಗ್ಗದಂತೆ ಬಿಜೆಪಿಗೆ ಬಿಸಿ ತುಪ್ಪುವಾಗುವ ಎಲ್ಲ ಲಕ್ಷಣ ಇದೆ ಕೆ ಇಪ್ಪತ್ತೆಂಟು ಔಟ್ ಆಫ್ ಔಟ್ ಇದು ಕರ್ನಾಟಕದ ಬಿಜೆಪಿಯ ಮುಖಂಡರಿಗೆ ಮೋದಿ ಕೊಟ್ಟಿರುವ ಟಾರ್ಗೆಟ್ ಆದ್ರೆ ಇಷ್ಟೊಂದು ಬಂಡಾಯ ಇಟ್ಕೊಂಡು ಹೋದ್ರೆ ಈ ಗುರಿ ತಲುಪೋದು ಅಸಾಧ್ಯ ಅದ್ಯಾಕೆ ಅಂತ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ ಸಂಧಾನಕ್ಕೆ ಪ್ರಯತ್ನಿಸಿದ್ರು ತಣಿಯದ ಬೆಂಕಿ ಕಠಿಣವಾಗುತ್ತಾ ಕ್ಲೀನ್ ಸ್ವೀಪ್ ಹಾದಿ ಪ್ರಸ್ತುತ ಟಿಕೆಟ್ ಘೋಷಣೆಯಾಗಿರುವ ಕ್ಷೇತ್ರಗಳ ಪೈಕಿ ನಾಲ್ಕೈದು ಕ್ಷೇತ್ರಗಳಲ್ಲಿ ಬಂಡಾಯದ ತೀವ್ರತೆ ಹೆಚ್ಚಿದೆ ಮುಖ್ಯವಾಗಿ ಬಿಎಸ್ವೈ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಬಿಸಿ ಮಾತ್ರ ಕಾವೇರು ತಲೆ ಇದೆ ಯಾವುದೇ ಕಾರಣಕ್ಕೂ ಈಶ್ವರಪ್ಪ ಇಟ್ಟ ಹೆಜ್ಜೆಯನ್ನ ಹಿಂದಿಡ್ತಿಲ್ಲ ಆರಗ ಜ್ಞಾನೇಂದ್ರ ರವಿಕುಮಾರ್ ತಂಡ ಸಂಧಾನಕ್ಕೆ ಬಂದು ವಿಫಲವಾದ ನಂತರ ರಾಷ್ಟ್ರೀಯ ನಾಯಕರೇ ಬಂದ್ರು ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ತಂಡ ಆಗಮಿಸಿ ಈಶ್ವರಪ್ಪ ಮನವೊಲಿಕೆಗೆ ಪ್ರಯತ್ನಿಸಿದ್ರು ಸೋಮವಾರದ ಮೋದಿ ಕಾರ್ಯಕ್ರಮಕ್ಕೆ ಬರುವಂತೆ ಕೇಳಿಕೊಂಡ್ರು ಈಶ್ವರಪ್ಪ ಮಾತ್ರ ತಣ್ಣಗಾಗ್ಲೇ ಇಲ್ಲ ನನಗೆ ಬೇರೆ 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 ಕೆಲವು ಆಫರ್ ಮಾಡಿದ್ರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎಂ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಮೋದಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ ಮೋದಿ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೆಯದು ಅಂತಂದರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿ ಜೆ ಪಿ ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲಿ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೇಳ್ತಾ ಇದ್ದಾರೆ ಬೆಂಬಲ ಕೊಡ್ತೀನಿ ಅಂತ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡಕ್ಕೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಆ ಗಮನಕ್ಕೆ ತಂದಿದ್ದೀನಿ ಕಳೆದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ಕೊಂಡಿತ್ತು ಈ ಬಾರಿ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳನ್ನು ಕೂಡ ಗೆಲ್ಲಲೇಬೇಕು ಅನ್ನೋದು ಮೋದಿಯ ಟಾರ್ಗೆಟ್ ಅದನ್ನೇ ತನ್ನ ಮೊದಲ ಭೇಟಿಯಲ್ಲಿ ಮೋದಿ ಘೋಷಿಸಿ ರಾಜ್ಯ ನಾಯಕರಿಗೆ ಟಾಸ್ಕ್ ಅನ್ನು ಕೊಟ್ಟು ಹೋಗಿದ್ದು ಹಾಗೂ ಈ ಕಾರಣದಿಂದಾಗಿಯೇ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನು ಕೂಡ ಬಿಜೆಪಿ ಮಾಡಿಕೊಂಡಿದೆ ಈ ಮೂಲಕ ಬಿಜೆಪಿಯ ಪಾಲಿಗೆ ಗಗನ ಕುಸುಮವಾಗಿರುವ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಹಾಸನವನ್ನು ಕೂಡ ಎನ್ಡಿಎ ಮೈತ್ರಿಕೂಟದ ಮೂಲಕ ಗೆಲ್ಲಲು ಸ್ಕೆಚ್ ಹಾಕಲಾಗಿದೆ ಆದರೆ ಶಿವಮೊಗ್ಗ ದಾವಣಗೆರೆಯಲ್ಲಿ ಉಂಟಾಗಿರುವ ಬಂಡಾಯದ ಬೆಂಕಿ ಇದೇ ರೀತಿ ಉರಿತಾ ಹೋದರೆ ಮೋದಿಯ ಟಾರ್ಗೆಟ್ ಮುಟ್ಟೋದು ಕಷ್ಟವಿದೆ ಹೀಗಾಗಿಯೇ ಈ ಬಂಡಾಯವನ್ನು ಬಿಜೆಪಿ ಯಾವ ರೀತಿ ನಿಭಾಯಿಸುತ್ತೆ ನಿಯಂತ್ರಿಸುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ